ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಈ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಗೊತ್ತೇ ಇರಬಹುದು. ಈಕೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲ ಬರೀ ಟ್ರೋಲು, ಪಾಸಿಟಿವ್ ನೆಗೆಟಿವ್ ಎಲ್ಲ ಕಡೆಯಿಂದಲೂ ಟ್ರೋಲ್ ಆಗವಳು ಈಕೆ. ಈಕೆ ಮತ್ತೊಂದು ಒಂದು ಕಾಂಟ್ರವರ್ಸಿಯನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾಳೆ. ಕಾಂಟ್ರವರ್ಸಿ ಅಂತಾರೋ ಅದೇನಂತಾರೋ ಗೊತ್ತಿಲ್ಲ, ಅದನ್ನು ಮೈ ಮೇಲೆ ಹೇಳ್ಕೊಂಡವಳು. ಏನಪ್ಪ ಅಂದರೆ, ಈಕೆ ಅನಧಿಕೃತವಾಗಿ ಅಂದರೆ ಕಾನೂನು ಬಾಹಿರವಾಗಿ ಒಬ್ಬಳು ಹೆಣ್ಣು ಮಗಳನ್ನು, ಸುಮಾರು 7-8 ವರ್ಷದ ಹೆಣ್ಣು ಮಗಳನ್ನು ದತ್ತು ತೆಗೆದುಕೊಂಡಿದ್ದಾಳೆ. ಈ ದತ್ತು ತೆಗೆದುಕೊಂಡಿರುವ ಪರಿಣಾಮ ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ಸ್ನೇಹಿತರೆ, ಏನು ಇದು ಕಾನೂನು ಬಾಹಿರವಾಗಿ ದತ್ತು ತೆಗೆದುಕೊಂಡಿದ್ದಾಳೆ ಈಕೆ ಅಂತ ನೋಡೋದಾದರೆ, ಸ್ನೇಹಿತರೆ ದತ್ತು ತೆಗೆದುಕೊಳ್ಳುವಾಗ ಸುಮ್ಮನೆ ಯಾವ ಮಗುನೋ ಆ ಮಗುನ ದತ್ತು ತೆಗೆದುಕೊಳ್ಳೋ ಹಾಗಿಲ್ಲ. ಸರ್ಕಾರ ಅದರದ್ದೇ ಆದಂತಹ ಒಂದು ರೂಲ್ಸ್ಗಳನ್ನ ಮಾಡಿದೆ. CWCಯಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ ಹಾಕಿದ ಮೇಲೆ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಆಮೇಲೆ ಆ ಮಗುವನ್ನು ದತ್ತು ತೆಗೆದುಕೊಳ್ತಕ್ಕಂಥದ್ದು ಕಾನೂನು ಬದ್ಧವಾಗಿರುತ್ತದೆ. ಆದರೆ ಈಕೆ ಏನು ಮಾಡಿದಾಳೆ ಅಂದರೆ, ಇವರು ಅಪಾರ್ಟ್ಮೆಂಟ್ ಕೆಳಗಡೆ ಉತ್ತರ ಕರ್ನಾಟಕದ ರಾಯಚೂರು ಮೂಲದ ದಂಪತಿಗಳು ಅಲ್ಲಿ ಗಾರೆ ಕೆಲಸ ಮಾಡೋದು ಏನೋ ಒಂದು ಕೆಲಸ ಮಾಡ್ಕೊಂಡು ಇರ್ತಾರೆ ಕೆಳಗಡೆ. ಅಲ್ಲಿ ಸಣ್ಣ ಸಣ್ಣ ಗುಡ್ಲನ್ನು ಹಾಕ್ಕೊಂಡು, ಗುಡಿಸಲನ್ನು ಹಾಕ್ಕೊಂಡು 3-4 ಮಕ್ಕಳನ್ನು ಕಟ್ಕೊಂಡು ಇರ್ತಾರೆ. ಅದರಲ್ಲಿ ಆ ಮಕ್ಕಳನ್ನು, ಅದೇ ಗಾರೆ ಕೆಲಸ ಮಾಡೋರು ಗೊತ್ತಲ್ಲ, ಗಾರೆ ಕೆಲಸ ಮಾಡ್ತಾರೋ ಏನೋ ಅದು ನಂಗೆ ಗೊತ್ತಿಲ್ಲ, ಮಕ್ಕಳನ್ನ ಎಂಥದೋ ಸಣ್ಣದೊಂದು ಇದರಲ್ಲೂ ಕೂಡ ಸಾಕ್ತಾ ಇರ್ತಾರೆ, ಸಣ್ಣದೊಂದು ಮನೇಲೂ ಕೂಡ. ಮತ್ತು ಅಷ್ಟು ಕೇರ್ ಮಾಡೋದಿಲ್ಲ ಮಕ್ಕಳಿಗೆ, ಅಂಥದ್ದು ಒಳ್ಳೆ ಮನೆಯಲ್ಲಿ ಇರೋದಿಲ್ಲ ಅವರು. ಸಣ್ಣದೊಂದು ಗುಡಿಸ್ಲು ಕಟ್ಕೊಂಡಿರ್ತಾರೆ. ಅಂಥ ಮನೆಗೆ ಹೋಗಿಬಿಟ್ಟು ಈಕೆ ಆ ಮಗಳನ್ನು, ಒಂದು 7-8 ವರ್ಷದ ಹೆಣ್ಣು ಮಗಳನ್ನು ಆಟ ಆಡಿಸೋ ನೆಪದಲ್ಲಿ ಆ ಹೆಣ್ಮಗು ಕೇಳಿದ್ಲು ಅಂತ ಹೇಳಿಬಿಟ್ಟು ಚಪ್ಪಲಿ, ಅವಳಿಗೆ ಏನೇನು ಬೇಕು ಎಲ್ಲ ಕೊಡಿಸ್ತಾಳೆ. ಆ ಹೆಣ್ಮಗು ಇವಳನ್ನೇ ಹಚ್ಕೊಂಡ್ಬಿಡುತ್ತೆ. ಕೊನೆಯದಾಗಿ ಆ ಹೆಣ್ಮಗಳ ಜೊತೆ ಈಕೆ ವ್ಲಾಗ್ ಮಾಡೋದು, ಯೂಟ್ಯೂಬ್ ವಿಡಿಯೋ ಮಾಡೋದು ಹಿಂಗೆಲ್ಲ ಮಾಡ್ತಾ ಇರ್ತಾಳೆ. ಆಗಲೂ ಕೂಡ ಎಷ್ಟೋ ಜನ ಕೆಳಗಡೆ ಕಾಮೆಂಟ್ ಮಾಡ್ತಾರೆ, ನೀನು ತುಂಬ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ಯಾ ಸೋನು ಅಂತ ಕಮೆಂಟ್ ಮಾಡ್ತಾರೆ. ಅದನ್ನು ಕೂಡ ಈಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೈಸೂರು ಮ್ಯಾಂಗೋ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅವರು ಕೂಡ ಈಕೆಗೆ ಬುದ್ಧಿ ಹೇಳ್ತಾರೆ, ಹಿಂಗೆಲ್ಲ ಅನಧಿಕೃತವಾಗಿ ದತ್ತು ತಗೋಬಾರ್ದಮ್ಮ ಅಂತ. ಆದರೂ ಕೂಡ ಇವಳು ಕೇಳೋದಿಲ್ಲ. ಮತ್ತು ಇವಳೇ ಬಾಯಿ ಬಿಟ್ಟು ಹೇಳಿಬಿಡ್ತಾಳೆ, ಸುಮಾರು 2 ತಿಂಗಳಿಂದ ಆ ಮಗು ಜೊತೆ ಕರ್ಕೊಂಡೋಗೋದು, ಅದನ್ನು ಕೊಡಿಸೋದು, ಇದನ್ನು ಕೊಡಿಸೋದು, ಊರಿಗೆ ಹೋದಾಗ ರಿಟರ್ನ್ ಕರ್ಕೊಂಬರೋದು ಇದೆಲ್ಲ ಮಾಡ್ತಾ ಇದ್ಲು ಬಿಡಿ. ಈ ಒಂದು ಕಾರಣದಿಂದ ಅವಳಿಗೆ ವ್ಯೂಸ್ ಕೂಡ ತುಂಬ ಜಾಸ್ತಿ ಬರಲಿಕ್ಕೆ ಶುರುವಾಯಿತು, ಹೆವಿ ಫೇಮಸ್ ಆಗಲಿಕ್ಕೆ ಶುರುವಾದ್ಲು. ಆಮೇಲೆ ಆಕೆಗೆ ಏನೇ ಬುದ್ಧಿವಾದ ಹೇಳಿದ್ರು ಕೂಡ ಅವ್ರನ್ನೇ ರಿಟರ್ನ್ ಬೈಯೋಳು. ಮೈಸೂರು ಮ್ಯಾಂಗೋ ಅವರು ಹೇಳಿದ್ರು, ದತ್ತು ತಗೊಳ್ಳೋದಕ್ಕೆ ಅದರದ್ದೇ ಆದಂತಹ ನಿಯಮಗಳಿದ್ದಾವೆ, ಅದನ್ನೇನು ನೀನು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ಲು. ಈಗ ಕೊನೆಯದಾಗಿ CWCಯವರು ಅವ್ರ ಮನೆ ಮೇಲೆ ದಾಳಿ ಮಾಡಿ, ದಾಳಿ ಅಂದರೆ ಏನು ಹೋಗೆಲ್ಲ ಇದು ಮಾಡಿಲ್ಲ, ಅವ್ರ ಮನೆ ಹತ್ರ ಹೋಗಿಬಿಟ್ಟು ಆಕೆಯನ್ನ ಬಂಧಿಸಿದ್ದಾರೆ. ಆಕೆ ಕಾನೂನು ಪ್ರಕಾರವಾಗಿ ದತ್ತು ತಗೊಂಡಿಲ್ಲ ಅಥವಾ ತಗೊಂಡಿದ್ದಾಳ ಅದನ್ನ ಚೆಕ್ ಮಾಡ್ತಾರೆ. ಒಂದು ವೇಳೆ ಕಾನೂನು ಪ್ರಕಾರವಾಗಿ ದತ್ತು ತಗೊಂಡಿಲ್ಲ ಅಂದರೆ ಆಕೆಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಸ್ನೇಹಿತರೆ, ಯಾಕೆ ಈ ಥರ ಕಾನೂನು ಬಂತು? ಅವ್ರಿಗೆ ಬೇಕಾದ್ರೆ ಅವರು ದತ್ತು ತಗೊಂಡ್ಬಿಡ್ಬೋದಲ್ಲ, ಯಾಕೆ ಈ ಥರ ಕಾನೂನು ಏನು ಉಪಯೋಗ ಅಂತ ನೀವು ಕೇಳ್ಬೋದು. ನೋಡಿ ಸ್ನೇಹಿತರೆ, ಏನಾಗಿಬಿಡುತ್ತೆ ಅಂತಂದರೆ, ದತ್ತು ತೆಗೆದುಕೊಳ್ಳೋದಕ್ಕೆ ಅದರದ್ದೇ ಆದಂಥ ನಿಯಮ ಇದೆ. ದತ್ತು ತೆಗೆದುಕೊಳ್ಳುವಂತಹ ಆ ಹುಡುಗಿ ಇರ್ತಾಳಲ್ಲ, ಅಥವಾ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ, ದತ್ತು ತಗೊಳ್ಳೋ ಆ ಹೆಣ್ಮಗು ಗಂಡು ಮಗು, ಆ ಮಗುವಿನ ವಯಸ್ಸು ಮತ್ತು ದತ್ತು ತೆಗೆದುಕೊಳ್ಳುವವರ ವಯಸ್ಸು ಮಿನಿಮಮ್ಮು 25 ವರ್ಷ ಗ್ಯಾಪ್ ಇರಬೇಕು. ಆದರೆ ಈಕೆಗೆ 23 ವರ್ಷ ಸೋನು ಶ್ರೀನಿವಾಸ ಗೌಡಗೆ, ಆದರೆ ಆ ಮಗುಗೆ ಒಂದು 7-8 ವರ್ಷ ಇರ್ಬೋದು ಅಂತಿದ್ದಾರೆ. ಅದು ಕೂಡ ಆಗಿ ಬರಲ್ಲ. ಈ ಹುಡುಗಿಗೂ ಆ ಸೋನು ಶ್ರೀನಿವಾಸ ಗೌಡಗೂ
ಸುಮಾರು 15 ವರ್ಷ ಅಷ್ಟೇ ಗ್ಯಾಪ್ ಇದೆ. ಇದು ಕೂಡ ಕಾನೂನು ಬಾಹಿರ ತಪ್ಪು. ಮತ್ತು ಇವರು ದತ್ತು ತೆಗೆದುಕೊಳ್ಳೋದಾದರೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಆನ್ಲೈನಲ್ಲಿ ಅರ್ಜಿ ಹಾಕಿದ ಮೇಲೆ ಒಂದು 2 ಮಂತ್ ವೆಯ್ಟ್ ಮಾಡಬೇಕು. ಯಾಕಂದರೆ ಸೀನಿಯಾರಿಟಿ ಇದಕ್ಕೆ ಮುಂಚೆ ಎಲ್ಲ ಅರ್ಜಿ ಹಾಕ್ಕೊಂಡು ಕಾಯ್ಕೊಂಡು ಕೂತಿರ್ತಾರಲ್ಲ, ಅವ್ರದ್ದಾಗೋವರೆಗೂ ವೆಯ್ಟ್ ಮಾಡಬೇಕು. ಅರ್ಜಿ ಹಾಕಿದ ಮೇಲೆ ಗೌರ್ಮೆಂಟ್ ಅವರೇ ಒಂದು 4 ಮಕ್ಕಳನ್ನು ಸೆಲೆಕ್ಷನ್ನಿಗೆ ಬಿಡ್ತಾರೆ. ಆ ಸೆಲೆಕ್ಷನ್ನಲ್ಲಿ ಯಾವ ಥರ ಇರುತ್ತೆ ಅಂದರೆ, ಸಿಂಗಲ್ ಪೇರೆಂಟ್ ಇದ್ದರೂ ನಡೆಯುತ್ತೆ, ಡಬಲ್ ಪೇರೆಂಟ್ ಇದ್ದರೂ ನಡೆಯುತ್ತೆ, ಅನ್ಮ್ಯಾರಿಡ್ ಆಗಿದ್ದರೂ ನಡೆಯುತ್ತೆ. ಮದುವೆ ಆಗಿರಲೇಬೇಕು ಅಂತ ಏನು ನಿಯಮ ಇಲ್ಲ. ಒಂದು ವೇಳೆ ಮದುವೆ ಆಗಿ ಗಂಡ ಹೆಂಡತಿ ಇದ್ದರೆ ಇಬ್ಬರೂ ಹೋಗಬೇಕಾಗುತ್ತೆ, ಇಬ್ಬರೂ ಕೂಡ ಆ ಮಗುನ ದತ್ತು ತಗೋಬೇಕಾಗುತ್ತೆ. ಆ ಮಗುವಿನ ಹೆಸರು ಏನು ಕೂಡ ಎಲ್ಲೂ ಕೂಡ ರಿವೀಲ್ ಮಾಡೋ ಹಾಗಿಲ್ಲ. ಆ ರೀತಿಯಾಗಿ ದತ್ತು ತಗೋಬೇಕು. ನಾನು ದತ್ತು ತಗೊಂಡ್ಬಿಟ್ಟಿದ್ದೀನಿ, ಮಗುನ ದತ್ತು ತಗೊಂಡಿದ್ದೀನಿ ಅಂತ ಎಲ್ಲೋ ಎಲ್ಲ ಕಡೆ ಹೇಳ್ಕೊಳೋಕ್ಕಾಗಲ್ಲ, ಹೇಳ್ಕೊಳೋಂಗಿಲ್ಲ ರೂಲ್ಸ್ ಪ್ರಕಾರ. ಆದರೆ ಈಕೆ ಎಲ್ಲ ಕಡೆ ಹೇಳ್ಕೊಂಡಿದ್ದಾಳೆ, ನಾನು ಇವಳನ್ನ ದತ್ತು ತಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಇದು ದೊಡ್ಡ ತಪ್ಪು ಸ್ನೇಹಿತರೆ. ಈಕೆಗೆ ಕಾನೂನಿಗೆ ಜ್ಞಾನ ಇಲ್ಲ. ಓಕೆ, ಕಾನೂನು ಜ್ಞಾನ ಇರೋರು ಹೇಳಿರಾರು, ಆದರೂ ಅವ್ರು ಮಾತಾರು ಕೇಳಬೇಕಲ್ಲ. ಈಕೆ ಆ ಕೆಲಸ ಕೂಡ ಈಗ ಮಾಡಿಲ್ಲ. ಇದಾದಮೇಲೆ ಸ್ನೇಹಿತರೆ, ಅವರು ಅಂದರೆ CWC ಏನಿದೆ, ಚೈಲ್ಡ್ ವೆಲ್ಫೇರ್ ಸೆಂಟರ್, ಅವರು ನಿಮ್ಮ ಮನೆಗೆ ಬರ್ತಾರೆ. ಇವರು ಮಗುವನ್ನು ಸಾಕಲು ಯೋಗ್ಯರಿದ್ದಾರಾ ಇಲ್ಲವಾ ಅಂತ ನೋಡ್ತಾರೆ. ನೋಡಿಬಿಟ್ಟು ಓಕೆ ಮಗುವನ್ನು ಸಾಕಲು ಯೋಗ್ಯರಿದ್ದಾರೆ ಅಂತ ಅನಿಸಿದ್ರೆ ಮಾತ್ರ ಅವರಿಗೆ ದತ್ತುವನ್ನು ಕೊಡ್ತಾರೆ ಮಗುವನ್ನು. ಇಲ್ಲ ಅಂದರೆ ಇಲ್ಲ. ಇನ್ನೂ ಅನೇಕ ರೂಲ್ಸ್ಗಳಿದ್ದಾವೆ. ಯಾಕಪ್ಪ ಅಂದರೆ ಏನಾಗುತ್ತೆ ಅಂದರೆ, ಈಗ ದತ್ತು ಅಂತ ತೊಗೊಂಡ್ಬಿಡ್ತಾರೆ ಮಗುನ, ಮಗುನ ದತ್ತು ಅಂತ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಅವ್ರಿಗೆ ಮಕ್ಕಳಾಗಿಬಿಡ್ತವೆ. ಮಕ್ಕಳಾದಾಗ ಈ ಮಗುನ ಕಡೆಗಣಿಸ್ತಾರೆ. ಈ ರೀತಿಯಾಗುತ್ತೆ ಅನ್ನೋ ಉದ್ದೇಶದಿಂದ ಮಗುಗೆ ಮುಂದೆ ಅನ್ಯಾಯ ಆಗಬಾರದು ಅಂತ ಹೇಳಿಬಿಟ್ಟು ಈ ರೀತಿ ರೂಲ್ಸ್ ಮಾಡಿದ್ದಾರೆ. ಮತ್ತು ಆಕೆಯ ಆಸ್ತಿಯಲ್ಲಿ 1/2 ಆಸ್ತಿಯನ್ನು ಆ ಮಗು ಹೆಸರಲ್ಲಿ ಬರೆದಿರಬೇಕು. ಹಂಗಿದ್ರೆ ಮಾತ್ರ ದತ್ತುವನ್ನು ಕೊಡ್ತಾರೆ. ಮತ್ತು ಇನ್ನೂ ಅನೇಕ ರೂಲ್ಸ್ಗಳಿದ್ದಾವೆ ಸ್ನೇಹಿತರೆ. ದತ್ತು ತಗೊಳ್ಳೋದು ಅಂದರೆ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಈ ಒಂದು ವಿಷಯ ನಿಮಗೇನು ಅನ್ನಿಸ್ತು ತಕ್ಷಣ ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ದತ್ತು ತೆಗೆದುಕೊಳ್ಬೇಕು ಅಂತ ಆಸೆ ಇರೋರು ತಪ್ಪದೆ ಇನ್ನೂ ಅನೇಕ ರೂಲ್ಸ್ಗಳನ್ನ ಫಾಲೋ ಮಾಡಿ ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ದತ್ತು ವಿಚಾರದಲ್ಲೇ ಹೇಳೋದು ಮರೆತುಬಿಟ್ಟೆ, ಹೇಳ್ತೀನಿ ನೋಡಿ. ಲೇಡೀಸ್ ಇದ್ದರೆ, ಒಬ್ಬಳು ಲೇಡಿ ಅಪ್ಲಿಕೇಶನ್ ಹಾಕಿದ್ರೆ ಹೆಣ್ಣಾಗಲಿ ಗಂಡಾಗಲಿ ಅವಳು ಸೆಲೆಕ್ಷನ್ ಮಾಡಿಕೊಂಡಿದ್ದು ಅವರುಗಳಿಗೆ ದತ್ತು ಕೊಡ್ತಾರೆ. ಆದರೆ ಒಬ್ಬ ಹುಡುಗ ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ನನಗೆ ಮಗು ಬೇಕು, ನಾನು ಸಿಂಗಲ್ ಪೇರೆಂಟ್ ಅಂತ, ಅವರಿಗೆ ಒಂದು ಗಂಡು ಮಗು ಅಷ್ಟೇ ದತ್ತು ಕೊಡ್ತಾರೆ, ಹೆಣ್ಣು ಮಗುವನ್ನು ಆತನಿಗೆ ದತ್ತು ಕೊಡೋದಿಲ್ಲ. ಇದು ಕೂಡ ಕಾನೂನಿನಲ್ಲಿದೆ ಸ್ನೇಹಿತರೆ. ನಿಮಗೆ ಏನು ಅನಿಸುತ್ತೆ ಈ ವಿಡಿಯೋ ತಪ್ಪದೆ ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಆಕೆ ದತ್ತು ತಗೊಳ್ಳೋದಾದರೆ ಕಾನೂನು ಪ್ರಕಾರವಾಗಿ ತಗೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ದತ್ತು ಕೊಡೋದು ಕೂಡ ತಪ್ಪು. ಆಕೆ ಹೇಳ್ಕೊಂಡಿದ್ದಾಳೆ, ನಾನು ಇದರಲ್ಲಿರೋಂಥ ದುಡ್ಡನ್ನೆಲ್ಲ ಸೇವಂತೀರ ಅಪ್ಪ ಅಮ್ಮ ಕೊಟ್ಟುಬಿಟ್ಟಿದ್ದೀನಿ ಆ ಥರ ಎಲ್ಲ ಹೇಳ್ಕೊಂಡಿದ್ದಾಳೆ. ಅದು ತಪ್ಪು. ಮಗು ಅಂದರೆ ಮಾರಾಟದ ವಸ್ತು ಅಲ್ಲ. ಅವಳು ಹೇಳಿರೋದು ಯೂಟ್ಯೂಬ್ ಅಮೌಂಟನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾಳೆ, ಆದರೂ ಕೂಡ ಅದು ತಪ್ಪು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.